ಬೋರ್ಡ್ ಕಟ್ಟಿದ್ರೆ ಜನಗಳಿಗೆ ಗೊತ್ತಾಗ್ಬಿಡ್ತದೆ ಅಂತ ಬೋರ್ಡ್ ಕಟ್ಟದೇನೆ ಬಿಲ್ ಮಾಡ್ಕೊತಾ ಇರೋದು. ಅದು ಸ್ವಲ್ಪ ಸುಣ್ಣ ಬಣ್ಣ ಬಳಿದು ಒಂಚೂರು ಅದಕ್ಕೆ ಆಲ್ಟ್ರೇಷನ್ ಮಾಡಿ 920,000 ಹಣನ ಗುಳಂ ಮಾಡಿದ್ದಾರೆ. ಎಲ್ಲ ಕೂಡ ಜೆಸಿಪಿಯಲ್ಲೇ ಮಾಡೋದು ಪೂರ್ತಿ, ಎಲ್ಲ ಕೂಡ ಜೆಸಿಪಿಯಲ್ಲೇ ಮಾಡೋದು ಪೂರ್ತಿ. ಅದು ಸುಣ್ಣ ಬಣ್ಣ ಬಣ್ಣದು ಒಂಚೂರು ಅದಕ್ಕೆ ಆಲ್ಟ್ರೇಷನ್ ಮಾಡಿ 920,000 ಹಣನ ಗುಳಂ ಮಾಡಿದ್ದಾರೆ. ನಮಸ್ತೆ, ನನ್ನ ಹೆಸರು ಗುಟ್ಲೂರು ಮಂಜುನಾಥ್ ಅಂತ, ಪುತ್ತೂರು ಪಂಚಾಯತಿಯವರು. ನಾವು NREG ಪುತ್ತೂರು ಪಂಚಾಯತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ NREG ಕಾಮಗಾರಿಗಳನ್ನು ಎಲ್ಲ JCP ಯಂತ್ರಗಳ ಮುಖಾಂತರನೇ ಮಾಡಿಸ್ತಾವ್ರೆ. ಮಾಡಿಸಿದ್ರು ಕೂಡ ಅದನ್ನು ಒಂದು ಕಾಮಗಾರಿಗೆ ಇನ್ನೊಂದು ಹೆಸರಿಟ್ಟು ಡಬಲ್ ಡಬಲ್ ಕೆಲಸಗಳು ಮಾಡಿ ಬಿಲ್ ಮಾಡ್ತಾ ಇದ್ದಾರೆ. ಕಾಮಗಾರಿ ಮಾಡ್ದೇನೆ ಕೆಲಸ ಬಿಲ್ ಮಾಡೋಂತ ಕೊಟ್ಟಿದ್ರು. ಇದೇ ಜಾಗದಲ್ಲಿ ಉತ್ತೂರು ಗ್ರಾಮದ 190 ಸರ್ವೆ ನಂಬರ್ ಗೋಮಾಳ ಗೋಕುಂಟೆ 1 ಎಂಬುದಾಗಿ 10,00,000 ಬೋರ್ಡ್ ಕಟ್ಟಿದೇನೆ ಬಿಲ್ ಮಾಡೋದು ಕೊಟ್ಟಿದ್ರು. ನಾವು ಹೆಂಗೋ ತಿಳ್ಕೊಂಡು ಮೇಲಾಧಿಕಾರಿಗಳಿಗೆ ದೂರು ಕೊಟ್ಟು ಇಂಜಿನಿಯರ್ ಅವರಿಗೆ ಫೋನ್ ಮುಖಾಂತರ, ಆದರೂ ಕೂಡ 57,000 ಇದನ್ನು ಬಿಲ್ ಮಾಡಿದ್ದಾರೆ. ಮತ್ತು ನಾವೇನಾದರೂ ಅದನ್ನು ಕೊಡದೇ ಇದ್ದಿದ್ರೆ 10,00,000 ಕೂಡ ಇದಕ್ಕೆ ಗುಳಮಾಗೋಗ್ತಾ ಇತ್ತು. ಈ ಕಾಮಗಾರಿಯನ್ನು ಬೇರೆ ಕಾಮಗಾರಿಗಳಿಗೆ ಇಲ್ಲಿ ಇಲ್ಲೇ ನೋಡಿರಿ, ಇಲ್ಲಿ 5-6 ಹಳ್ಳ ಇದೆ, ಇದೇ ಒಂದು ಇದರಲ್ಲಿ 5-6 ಹಳ್ಳದಲ್ಲಿ ಮಣ್ಣೆತ್ತಿದ್ದಕ್ಕೆ ಇದನ್ನು ತೋರಿಸ್ಬಿಟ್ಟು ಬಿಲ್ ಮಾಡ್ತಾ ಇರೋದು. ಬೋರ್ಡ್ ಕಟ್ಟಿದ್ರೆ ಜನಗಳಿಗೆ ಗೊತ್ತಾಗ್ಬಿಡ್ತದೆ ಅಂತ ಬೋರ್ಡ್ ಕಟ್ಟಿದ್ರೆ ಬಿಲ್ ಮಾಡ್ಕೊತಾ ಇರೋದು. ಇದಾಯಿತು. ಆಮೇಲೆ ಉತ್ತೂರು ಹೈಸ್ಕೂಲು ಕಾಂಪೌಂಡಲ್ಲಿ ಫುಟ್ಬಾಲ್ ಸ್ಟೇಡಿಯಂ ಆಟದ ಮೈದಾನ ಅಂತೇಳ್ಬಿಟ್ಟು, ಬ್ಯಾಸ್ಕೆಟ್ಬಾಲ್ ಆಟದ ಮೈದಾನ ಅಂತೇಳಿ ಮೊದಲು ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀರಾಮಪ್ಪ ಅವರು ಮಾಡಿದ್ರು ಅದನ್ನು 400,000. ಅದ್ರ ಮೇಲೆ ಈಗ ಸತೀಶ್ ಬಾಬುರ್ ಅವರು, ಈಗ ಹಾಲಿ ಸದಸ್ಯರು, ಅವರು 920,000. ಅದು ಸ್ವಲ್ಪ ಸುಣ್ಣ ಬಣ್ಣ ಬಳಿದು ಒಂಚೂರು ಅದಕ್ಕೆ ಆಲ್ಟ್ರೇಷನ್ ಮಾಡಿ 920,000 ಹಣನ ಗುಳಂ ಮಾಡಿದ್ದಾರೆ. ಇದೇ ರೀತಿ ಎಲ್ಲ ಕಾಮಗಾರಿಗಳು ಸಹ, ದೊಡ್ಡಕೆರೆಯಲ್ಲಿ ಹೂಳು ತೆಗೆಯುವಂಥ ಕಾಮಗಾರಿ, ಅದನ್ನು ಹೂಳು ತೆಗೆದೇನೆ ಸುಮ್ಮನೆ ಲೆಕ್ಕಕ್ಕೆ ಒಂದಷ್ಟು ಫೋಟೋಗಳನ್ನು ಇದು ಮಾಡಿಬಿಡೋದು, ಆಮೇಲೆ ಎಲ್ಲ ಬಿಲ್ ಮಾಡಿಬಿಡೋದು. ಅದೇ ರೀತಿ ಲಕ್ಷ್ಮಮ್ಮ ಮನೆ ಈಗ ಅಲ್ಲಿ ನಡೀತಾ ಇರೋಂಥದ್ದು, ಅವರು ಮಿಲ್ಟ್ರಿಯಲ್ಲಿದ್ದಾರೆ, ಅವ್ರಿಗೆ ರಸ್ತೆ ಇಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಮೊದಲು ರಸ್ತೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ 400,000 ರೂಪಾಯಿ ಅದನ್ನು ಮಾಡಿದ, ಮೋರಿಗಳನ್ನು ತಂದಾಕಿದ್ದ, ಆ ಜಲ್ಲಿಯ ಸ್ವಲ್ಪ ಹಾಕ್ದ, ಆಮೇಲೆ ಅದೇ ಮೋರಿಗಳನ್ನ ಎತ್ಕೊಂಡು ಬೇರೆ ಜಾಗಕ್ಕೆ ಶಿಫ್ಟ್ ಮಾಡಿಸ್ಬಿಟ್ಟ. ಅದೇ ವರ್ಕ್ ಮೇಲೆ ಈಗ ಇನ್ನೊಂದು ಕಾಮಗಾರಿ ಮಾಡ್ತಾ ಇದ್ದಾರೆ, ರಸ್ತೆ ಅಭಿವೃದ್ಧಿ ಅಂತ. ಅದೇ ಆ ಹಳೆ ಕಲ್ಲನ್ನೇ ಪಿಚ್ಚಿಂಗು, ರಸ್ತೆ ಅಭಿವೃದ್ಧಿ ಮತ್ತು ಕಾಲುವೆ ಅಂತೇಳಿ ಎಲ್ಲ JCP ಮುಖಾಂತರನೇ 7-8 ದಿವಸನೂ ಕೂಡ JCP ನಾವು ಇದಿದೆ, GPS ಫೋಟೋಗಳಿದೆ, ಎಲ್ಲ ಕೂಡ JCPಯಲ್ಲೇ ಮಾಡೋದು ಪೂರ್ತಿ. ನಾ ಈ ಕೇಳಿದ್ರು ಕೂಡ ಮೇಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾವುದೇ ರೀತಿ ಗಮನ ಹರಿಸ್ತಾ ಇಲ್ಲ. ಅದಕ್ಕೆ ತಾವು ಗಮನ ಹರಿಸ್ಬೇಕು, ಈ ಗ್ರಾಮ ಪಂಚಾಯತಿಗೆ ಆಗ್ತಾ ಇರೋಂಥ ಅನ್ಯಾಯನ ತಡೆಗಟ್ಟಬೇಕು, ಜನರಿಗೆ ಒಳ್ಳೆಯ ರೀತಿಯಲ್ಲಿ ಕೆಲಸಗಳಾಗಲಿ, ಊರು ಕೂಡ ಅಭಿವೃದ್ಧಿ ಆಗಲಿ ಅಂತ ನಮ್ಮ ಒಂದು ಉದ್ದೇಶ ಇದೆ. ಸರ್, ಟಾಯ್ಲೆಟ್ಗಳು ಒಂದು 4-5 ಕಟ್ಟಿದ್ದಾರೆ ಈಗಲೇ, ಎಲ್ಲ ಕಟ್ಟಿರೋದನ್ನು ಕೂಡ ಇನ್ನೂ ಸ್ಕೂಲ್ ಹಿಂದ್ಗಡೆ ಕೂಡ ಇದೆ, ನೀವು ಮುಂದ್ಗಡೆ ಮಾತ್ರ ಫೋಟೋ ಇಟ್ಕೊಂಡ್ರಿ, ಸ್ಕೂಲ್ ಹಿಂದ್ಗಡೆ ಏನೂ ಇದೆ. ವೈಯನಾರಾಯಣ ಸ್ವಾಮಿ ಅವರ ಅನುದಾನದಲ್ಲಿ 400,000 ಏನೋ ಹಾಕಿ ಅದನ್ನು ಟಾಯ್ಲೆಟ್ಗಳು ಕಟ್ಟಿದ್ದಾರೆ. ಎಲ್ಲದಕ್ಕೂ ಇವರು ಅಲ್ಲಿಗೆ ನೀರು ವ್ಯವಸ್ಥೆ ಕೊಡಲ್ಲ ಗ್ರಾಮ ಪಂಚಾಯತಿಯಿಂದ, ಅಲ್ಲಿ ಹಾಳಾಗ್ತದೆ. ಆ ರೀತಿ ಮಾಡಿ ಊರುಗಳಲ್ಲೂ ಕೂಡ ಭಾರಿ ಅಧ್ವಾನ ಮಾಡ್ತಾ ಇದ್ದಾರೆ, ಚರಂಡಿ ಹೂಳೆತ್ತೋದು ಮಾಡ್ತಾರೆ. ಚರಂಡಿ ಹೂಳೆತ್ತಿದ್ದನ್ನು ಆ ಮಣ್ಣನ್ನು ಮತ್ತೆ ಬೇರೆ ಕಡೆಗೆ ಸಾಗಿಸಲ್ಲ, ಅದು ಮತ್ತೆ ಚರಂಡಿ ತುಂಬ್ಕೋಬೇಕು. ಆ ರೀತಿಯೂ ಮಾಡ್ತಾರೆ, ಚರಂಡಿ ಎತ್ತದೇನೂ ಬಿಲ್ ಮಾಡ್ಕೊಂಡು ತಿಂದಾಕ್ತಾರೆ. ಬೀದಿ ದೀಪಗಳು ಉತ್ತೂರು ಗುಟ್ಲೂರು ಗ್ರಾಮದಲ್ಲಿ ಒಂದು 3 ಕಂಬ ಇದೆ SC ಕಾಲೋನಿಯಲ್ಲಿ, ರಾಮಸಂದ್ರದಲ್ಲಿ ನಮ್ಮ ಪಂಚಾಯತಿಗೆ ಸೇರುವಂಥದ್ದು ಒಂದು 4-5 ಮನೆ ಇದೆ ಅಷ್ಟೇ. ಅದಕ್ಕೆ 57,000 ರೂಪಾಯಿ ಬಿಲ್ ಮಾಡಿದ್ದಾರೆ ರಿಪೇರಿ ಖರ್ಚು ಅಂತ, ರಿಪೇರಿ ಲೈಟ್ ರಿಪೇರಿ ಖರ್ಚು ಅಂತ 57,000 ಬಿಲ್ ಮಾಡಿದ್ದಾರೆ. ಈ ರೀತಿ ಸೃಷ್ಟಿ ಮಾಡಿ ಬೇಕಾದಷ್ಟು ಬಿಲ್ಗಳನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಆಪಾದಿಸ್ತಾ ಇದ್ದೀವಿ ಸರ್.